ಹೋಟೆಲ್ಗಳಲ್ಲಿ ಮೈಸೂರು ಮಸಾಲೆ ದೋಸೆ ಆದಮೇಲೆ ನೆಕ್ಸ್ಟ್ ಡಿಮ್ಯಾಂಡಲ್ಲಿರೋದು ಸೆಟ್ ದೋಸೆ ಅಲ್ವಾ. ಒಂದು ಪರ್ಫೆಕ್ಟ್ ಆಗಿರೋಂಥ ಸೆಟ್ ದೋಸೆ ಅಂದರೆ ಬನ್ ಥರ ಸಾಫ್ಟ್ ಆಗಿರಬೇಕು, ನೂರಾರು ತೂತಗಳಿರಬೇಕು, ತಿನ್ನೋದಕ್ಕೆ ಚೆನ್ನಾಗಿರಬೇಕು. ಅಂತ ಪರ್ಫೆಕ್ಟ್ ಸೆಟ್ ದೋಸೆ ಮಾಡೋದಕ್ಕೆ ಸಾಮಾನು ಏನೇನು ಹಾಕಬೇಕು, ಯಾವ ರೀತಿ ಬೇಯಿಸಬೇಕು ಅನ್ನೋ ಫುಲ್ ಡೀಟೇಲ್ಸ್ನ ವೀಡಿಯೋದಲ್ಲಿ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಸೆಟ್ ದೋಸೆ ಮಾಡೋದಕ್ಕೆ ಮೊದಲು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ರೆಡಿ ಮಾಡೋದಕ್ಕೆ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಯಾವ ಅಕ್ಕಿ ಅಂದರೆ ರಾ ರೈಸು. ದೋಸೆ ಅಕ್ಕಿನಾದರೂ ತೊಗೋಬೋದು, ರೇಷನ್ ಅಕ್ಕಿನಾದರೂ ತೊಗೋಬೋದು, ಯಾವ ಅಕ್ಕಿ ತೊಗೊಂಡ್ರು ಪ್ರಾಬ್ಲಮ್ ಏನಿಲ್ಲ. ರಾ ರೈಸ್ ತೊಗೊಂಡ್ರೆ ಸಾಕು. ಈ ಲೋಟದಲ್ಲಿ 5 ಲೋಟದಷ್ಟು ನಾನು ರಾ ರೈಸ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದೇ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆ ಅಥವಾ ಗುಂಡುದ್ದಿನ ಕಾಳು ಯಾವುದಾದ್ರೂ ಆಗುತ್ತೆ, ದೋಸೆಗೆ ಇದೇ ಅದೇ ಅಂತ ಏನಿಲ್ಲ. ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು 1 ಲೋಟ ಹಾಕಿದರೆ ಸಾಕು. ಹಾಗೆಯೇ 1/2 ಸ್ಪೂನಿನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ಇವು ಮೂರನ್ನು ಚೆನ್ನಾಗಿ ತೊಳೆದು ನೆನೆಸೋಕ್ಕೆ ಇಡೋಣ. ಇದು ಮಿನಿಮಮ್ 5 ಗಂಟೆ ನೆನೆದರೆ ಸಾಕು. ಈಗ ನಾವೇನು ಮಾಡಬೇಕಾಗತ್ತೆ, ಅದೇ ಲೋಟದಲ್ಲಿ 1 ಲೋಟದಷ್ಟು ಪುರಿನ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಏನು ಅಂತಂದರೆ, ಇದಕ್ಕೆ ಪುರಿನಾದರೂ ಹಾಕ್ಬೋದು, ಅವಲಕ್ಕಿನಾದರೂ ಹಾಕ್ಬೋದು, ಅಥವಾ ಸಬ್ಬಕ್ಕಿನೂ ಹಾಕ್ಬೋದು. ಈ ಮೂರನ್ನು ಏನಕ್ಕೆ ಹಾಕ್ತಾರೆ ಅಂದರೆ ಸೆಟ್ ದೋಸೆನಲ್ಲಿ ಸ್ಪಾಂಜಿನೆಸ್ ಬರಲಿ ಅಂತ. ಇವತ್ತು ನಾನು ಪುರಿನ ಹಾಕಿ ನಾನು ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಪುರಿ ಬದಲು ಅವಲಕ್ಕಿ ಹಾಕ್ತೀನಿ ಅಂದರೆ ಸೇಮ್ ಮೆಜರ್ಮೆಂಟ್, ಅಥವಾ ನೀವು ಸಬ್ಬಕ್ಕಿ ಹಾಕ್ತೀನಿ ಅಂದರೆ ಅರ್ಧದಷ್ಟು ಅಂದರೆ 1/2 ಲೋಟ ಹಾಕಿದರೆ ಸಾಕಷ್ಟೇ. ಈಗ ನೋಡಿ, ಪುರಿನ ರುಬ್ಬಕ್ಕಿಂತ ಮುಂಚೆ 10 ನಿಮಿಷ ನೆನೆಸಿದರೆ ಸಾಕಷ್ಟೇ. ಈಗ ಪುರಿ 10 ನಿಮಿಷ ನೆಂದಾಗಿದೆ. ಈ ಅಕ್ಕಿ ಬೇಳೆ ಮೆಂತ್ಯ ಕಾಳು 5 ಗಂಟೆಯಿಂದ ಚೆನ್ನಾಗಿ ನೆಂದಿದೆ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಮೊದಲು ನಾವು ನೆನೆಸಿರೋಂಥ ಪುರಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆಮೇಲೆ ಅಕ್ಕಿ ಬೇಳೆ ಮೆಂತ್ಯ ಕಾಳು ನೆನೆಸಿದ್ವಿ ನೋಡಿ, ಅದನ್ನು 2 ಬ್ಯಾಚಲ್ಲಿ ನಾನು ಮಿಕ್ಸಿನಲ್ಲಿ ಹಾಕ್ತಾ ಇದ್ದೀನಿ, ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಮಾತ್ರ ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಮಧ್ಯ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಈ ರೀತಿ ನುಣ್ಣಕ್ಕೆ ಇರಬೇಕು, ಒಂದು ಸ್ವಲ್ಪನೂ ತರಿ ತರಿ ಇರಬಾರ್ದು. ಆ ರೀತಿ ನಾವು ಇದನ್ನ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿರೋ ಅಂಥ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಬ್ಯಾಚನ್ನು ಸಹ ಮಿಕ್ಸಿ ಜಾರ್ನಲ್ಲೇ ಸಣ್ಣಕ್ಕೆ ರುಬ್ಕೊಂಡು ಆ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಬೇಳೆ ಮೆಂತ್ಯೆ ಪೂರಿ ಎಲ್ಲ ರುಬ್ಬಾದಮೇಲೆ 1/2 ಸ್ಪೂನಷ್ಟು ಕಲ್ಲುಪ್ಪನ್ನು ಈ ಹಿಟ್ಟಿಗೆ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಮುಖ್ಯವಾದಂಥ ಸಾಮಾನು, ಅದೇನು ಅಂದರೆ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪೇಸ್ಟ್ ಮಾಡೋದಕ್ಕೆ ಮಿಕ್ಸಿನ ಸ್ವಲ್ಪ ಜಾಲಿಸಿ ಆ ನೀರನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದೇ ನೀರನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಮೈದಾ ಹಿಟ್ಟನ್ನು ಪೇಸ್ಟ್ನ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪನೂ ಗಂಟಿರಬಾರ್ದು. ಆ ರೀತಿ ಪೇಸ್ಟ್ ಮಾಡಿಕೊಂಡು ಈ ಮೈದಾ ಹಿಟ್ಟಿನ ಪೇಸ್ಟನ್ನು ನಾವು ಆ ಹಿಟ್ಟಿನೊಂದಿಗೆ ಸೇರಿಸಿ ಚೆನ್ನಾಗಿ ಕೈಯಲ್ಲೇ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಹುಳಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟು ಚೆನ್ನಾಗಿ ಹುಳಿ ಬರುತ್ತೋ ಅಷ್ಟು ಚೆನ್ನಾಗಿ ದೋಸೆನಲ್ಲಿ ತೂತ ಬರುತ್ತೆ. ಸೆಟ್ ದೋಸೆ ಅಂದರೆ 1000 ತೂತಗಳಿರಬೇಕು, ಆಗಲೇ ಅದು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಹ ನೋಡೋದಕ್ಕೂ ಸಹ. ಈಗ ಕೈನಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದನ್ನು ನಾವು ಹುಳಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಬೇಸಿಗೆ ಕಾಲ ಅಂದರೆ ಇದು 7-8 ಗಂಟೆ ಹೊರಗಡೆ ಇಟ್ಟರೆ ಸಾಕು. ಅದು ಚಳಿಗಾಲ ಅಂದರೆ 10-15 ಗಂಟೆಯಿಂದ ಹುಳಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಈಗ ನೋಡಿದರೆ ಇದು ಓವರ್ ನೈಟ್ ಚೆನ್ನಾಗಿ ಹುಳಿ ಬಂದಿದೆ. ಹಿಟ್ಟು ನೋಡಿದರೆ ಗೊತ್ತಾಗುತ್ತೆ, ಚೆನ್ನಾಗಿ ಉಕ್ಕಿ ಬಂದಿದೆ. ಇದನ್ನು ನಾವೀಗ ಏನು ಮಾಡಬೇಕು, ಒಂದು ಸ್ಪೂನ್ ತೊಗೊಂಡು ಕೆಳಗಡೆಯಿಂದ ಮೇಲುಗಡೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ವಾ. ಹಾಗಾಗಿ 5-6 ಸರಿ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ನಾನು ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿ ಸೆಟ್ ದೋಸೆ ಹಿಟ್ಟಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಪರ್ಫೆಕ್ಟ್ ಹದದಲ್ಲಿ ಸೆಟ್ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಸೆಟ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕಾವಲಿ ಮೇಲೆ 1-2 ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಉಪಯೋಗಿಸಿ ಈ ರೀತಿ ಸವರ್ತಾ ಇದ್ದೀನಿ. ಇದು ಕಬ್ಬಿಣದ ಕಾವಲಿ ಆಗಿರೋದ್ರೆ ಈ ರೀತಿ ಮಾಡ್ತಾ ಇದ್ದೀನಿ. ನಾನ್ ಸ್ಟಿಕ್ ಆದರೆ ಡೈರೆಕ್ಟಾಗಿ ಹಾಕ್ಬೋದು. ಈಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾದಿರೋಂಥ ಕಾವಲಿ ಮೇಲೆ ಈ ರೀತಿ ನಾವು ದೋಸೆ ಹಿಟ್ಟನ್ನ ಬಿಡಬೇಕಾಗುತ್ತೆ. ಈ ಸೆಟ್ ದೋಸೆಗೆ ನಾವು ಸ್ಪೂನಲ್ಲಿ ದೋಸೆನ ಸ್ಪ್ರೆಡ್ ಮಾಡಬಾರ್ದು. ಈಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ತೆಳ್ಳಗಿರೋಂಥ ದೋಸೆ ಹಿಟ್ಟನ್ನು ಮೇಲೆ ಈ ಥರ ಬಿಟ್ಟರೆ ಅದೇ ನ್ಯಾಚುರಲಾಗಿ ಒಂದು ಶೇಪ್ ಬರುತ್ತೆ. ಅದು ತುಂಬಾ ಮುಖ್ಯ ಸೆಟ್ ದೋಸೆಗೆ. ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸಬೇಕಾಗುತ್ತೆ.
ನೋಡ್ತಾ ನೋಡ್ತಾ ಈ ದೋಸೆನಲ್ಲಿ ಸಾವಿರಾರು ತೂತಗಳಾಗ್ಬಿಡುತ್ತೆ. ಈಗ ತೂತಗಳೆಲ್ಲ ಆದಮೇಲೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನೋ ಎಣ್ಣೆನೋ ಅಥವಾ ಬೆಣ್ಣೆ ಏನಾದರೂ ಹಾಕ್ಬೋದು, ಹಾಕ್ಬಿಟ್ಟು ಇದನ್ನ ಬೇಯಿಸಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇದನ್ನ ಬೇಯಿಸಬೇಕಾಗುತ್ತೆ. ಇದಕ್ಕೆ ಸೋಡಾ ಹಾಕೋ ಹಾಗಿಲ್ಲ, ನಾನು ಹೇಳಿರೋ ರೀತಿ ಹಿಟ್ಟು ಮಾಡಿದರೆ ಈ ಥರ ನ್ಯಾಚುರಲಾಗಿ ತೂತಗಳು ದೋಸೆನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಬೆಂದಿದೆ ಅಂದಾಗ ಇದನ್ನು ನಾವು ಉಲ್ಟಾ ಹಾಕಿ ಬೇಯಿಸಬೇಕಾಗುತ್ತೆ. ಸೆಟ್ ದೋಸೆಗೆ ಉಲ್ಟಾ ಹಾಕಿಯೂ ಸಹ ಬೇಯಿಸಬೇಕಾಗುತ್ತೆ. ಈ ಥರ ಉಲ್ಟ ಆದಮೇಲೆ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ನಾವು ಈ ಸೆಟ್ ದೋಸೆನ ಬೇಯಿಸಬೇಕಾಗುತ್ತೆ. ನೋಡಿ ಎರಡು ಕಡೆಯೂ ಸೂಪರಾಗಿ ಬೆಂದಿದೆ. ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಸಾಫ್ಟಾಗಿರೋಂಥ ಸೆಟ್ ದೋಸೆ ರೆಡಿಯಾಗಿದೆ. ಹಾಗೆಯೇ ಅಡುಗೆ ಸಾಧನದಲ್ಲಿ ಹೋಟೆಲ್ ಸ್ಟೈಲ್ ಮೈಸೂರು ಮಸಾಲೆ ದೋಸೆ ರೆಸಿಪಿನೂ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ಅದನ್ನು ಸಹ ನೋಡಿ, ತುಂಬ ಒಳ್ಳೆಯ ರೆಸಿಪಿ. ಈಗ ಇಲ್ಲಿ ರುಚಿಯಾದಂತಹ ಸೆಟ್ ದೋಸೆ ರೆಡಿಯಾಗಿದೆ. ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಹೋಟೆಲ್ನಲ್ಲಿ ಸಿಗೋದೇನು ಅಂತಂದರೆ ತೆಂಗಿನಕಾಯಿ ಚಟ್ನಿ, ಹಾಗೆಯೇ ಕುರ್ಮ. ಕುರ್ಮದಲ್ಲಿ ಎರಡು ರೀತಿ ಇದೆ, ಒಂದು ಗ್ರೀನ್ ಕಲರ್ ಕುರ್ಮ, ಹಾಗೆಯೇ ರೆಡ್ ಕಲರ್ ಕುರ್ಮ. ಇವತ್ತು ನಾನು ಈ ಸೆಟ್ ದೋಸೆಗೆ ಕೆಂಪು ಕಲರ್ ರೆಡ್ ಕಲರ್ ಕುರ್ಮ ಮಾಡಿದ್ದೀನಿ. ಒಳ್ಳೆಯ ರೆಸಿಪಿ, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೀವು ಮಿಸ್ ಮಾಡ್ದೇ ಅದನ್ನು ಸಹ ನೋಡಿ. ರುಚಿಯಾದಂಥ ಸೆಟ್ ದೋಸೆ ರೆಡಿಯಾಗಿದೆ. ಕೆಳಗಡೆ ನೋಡಿದರೆ ಬ್ರೌನಾಗಿ ಬಂದಿದೆ. ಇನ್ನೂ ಬ್ರೌನ್ ಬೇಕು ಅಂದರೆ ನೀವು ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಸೇರಿಸಿದರೆ ಇದು ಇನ್ನೂ ಡಾರ್ಕ್ ಕಲರ್ ಬರುತ್ತೆ. ಕೆಳಗಡೆ ಬ್ರೌನ್ ಆಗಿದೆ, ಮೇಲ್ಗಡೆ ಸೂಪರಾಗಿ ಬೆಂದಿದೆ, ಸಾವಿರಾರು ತೂತಗಳಿದೆ, ಮುಟ್ಟಿದರೆ ಬಂದ ಥರ ಸಾಫ್ಟಾಗಿದೆ. ಈ ಸೆಟ್ ದೋಸೆನ ತೆಂಗಿನಕಾಯಿ ಚಟ್ನಿಯಲ್ಲಿ ಹಾಗೆಯೇ ಕುರ್ಮಾದಲ್ಲಿ ನೆಂಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ಸೆಟ್ ದೋಸೆ ತಿನ್ನೋದಕ್ಕೆ ಹೋಟೆಲ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಾನು ವೀಡಿಯೋದಲ್ಲಿ ತೋರಿಸಿರೋ ಸಾಮಾನುಗಳನ್ನ ಹಾಕಿ ನೀವು ಇದೇ ರೀತಿ ಮಾಡಿದರೆ ಹೋಟೆಲ್ ಸ್ಟೈಲ್ನ ಸೆಟ್ ದೋಸೆ ಮನೆಯಲ್ಲೇ ಮಾಡಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವೀಡಿಯೋ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.